86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ. ಸಮ್ಮೇಳನದ ಅಧ್ಯಕ್ಷರಾಗಿ ಸರ್ವ ದೊಡ್ಡರಂಗೇಗೌಡರು ಈಗ ನಮ್ಮ ಜೊತೆ ಇದ್ದಾರೆ. ಸಮ್ಮೇಳನದ ಅಧ್ಯಕ್ಷರ ಸಮ್ಮೇಳನದ ಕುರಿತು ಒಂದೆರಡು ಮಾತುಗಳನ್ನು ಅವ್ರು ಮಾತಾಡ್ಸೋಣ. ಈ ಸಂದರ್ಭದಲ್ಲಿ ಗಡಿನಾಡು ಕನ್ನಡಿಗರು ಕೆಲವೊಂದಿಷ್ಟು ಸಮಸ್ಯೆಗಳಿದಾವು, ಅದಕ್ಕೆ ಉತ್ತರ ಆಗುತ್ತೆ. ಗಡಿನಾಡು ಸಮಸ್ಯೆಗಳನ್ನು ಒಂದೊಂದಾಗಿ, ಈ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಡಾಕ್ಟರ್ ಸಿ ಸೋಮಶೇಖರ್ ಅವ್ರನ್ನ ನೀವು ನೇರವಾಗಿ ಸಂಪರ್ಕಿಸಿ ಅವುಗಳ ಸುಧಾರಣೆಗೆ ನೀವು ಮುಂಜಾಗ್ರತೆ ಕೈಕೊಳ್ಳಿ. ಇತ್ತೀಚೆಗೆ ಮರಾಠಿ ಭಾಷಿಗರು ಕನ್ನಡಿಗರ ಮೇಲೆ ದಾಳಿ ಆಗ್ತಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಎಲ್ಲಿ ಈ ಮರಾಠಿ ಸಮುದಾಯದಿಂದ. ಹೇಳಿದಿನಲ್ಲ ಸರ್, ಅದು ಅದಕ್ಕಾಗಿ ಈ ಸಮ್ಮೇಳನದಲ್ಲಿ ಅದಕ್ಕೇನು ತಕ್ಕ ಉತ್ತರ ಕೊಡಂತ ಸಮ್ಮೇಳನ ಗೊತ್ತಿಲ್ಲ. ಅದನ್ನ ಹೇಗೆ ಸಭೆ ಹೇಗೆ ಮಾರ್ಪಾಟಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಈ ಬೆಂಗಳೂರಿನಲ್ಲಿ ಜನ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ ಸರ್, ಇಲ್ಲಿವರೆಗೂ ಅವರಿಗೆ ನಿಮ್ಮ ಥರ ಆಹ್ವಾನವನ್ನು ಅವರು ಮುಕ್ತವಾಗಿ ಪ್ರೀತಿಯಿಂದ ಬರೀ ನೀವು ಸಮ್ಮೇಳನದಲ್ಲಿ ಭಾಗವಹಿಸಿ ಅಂತ ಯಾರು ಹೇಳಿರಲಿಲ್ಲ. ಇವತ್ತು ನೀವು ಬಹಿರಂಗವಾಗಿ ನೀವು ಆಹ್ವಾನ ನೀಡಿದಿರಿ, ಅವರಿಗೆ ಮುಕ್ತವಾಗಿ ಆಹ್ವಾನ ನೀಡಿದಿರಿ, ಇದನ್ನು ಯಾವ ರೀತಿ? ನೋಡ್ರಿ, ನಾನು ಮನುಷ್ಯ ಆದ್ದರಿಂದ ಸ್ನೇಹ ಪ್ರೀತಿ ವಿಶ್ವಾಸ ಇದರಲ್ಲಿ ನನಗೆ ಅಪಾರವಾದಂಥ ನಂಬಿಕೆ ಇದೆ. ಸ್ನೇಹ ಪ್ರೀತಿ ವಿಶ್ವಾಸದಿಂದನ ಇದನ್ನು ಬಗೆಹರಿಸ್ಕೊಳ್ಬೇಕು. ಈ ಬಗ್ಗೆ ಪುರುಷೋತ್ತಮ ಬಿಳಿಮೇಲೆ ಜೊತೆ ನೀವೇನು ಮಾತಾಡ್ತೀರಿ? ಇಲ್ಲ, ನನಗೆ ಮಾತಾಡುವಂಥ ಅವಕಾಶ ಸಿಕ್ಕಿಲ್ಲ. ನನ್ನ ಪುಸ್ತಕಗಳನ್ನು ಸುದೀರ್ಘವಾಗಿ ವಿಮರ್ಶೆ ಮಾಡಿದ್ದಾರೆ, ಗಂಟೆಗಟ್ಟಲೆ ಮೆಚ್ಚಿಕೊಂಡಿದ್ದಾರೆ. ದೆಹಲಿ ಕನ್ನಡ ಸಂಘದಲ್ಲಿ ನನ್ನ ಬಗ್ಗೆ ಸದಭಿಪ್ರಾಯ ಇಟ್ಕೊಂಡಿದ್ದಾರೆ. ಈ ಸಮ್ಮೇಳನವಾಗಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಏನರ ಒಂದು ದಿಟ್ಟ ನಿರ್ಧಾರ ಅಂತ ಹೇಳ್ಬಿಟ್ಟು ಸರ್. ಸರ್ಕಾರ ಮುಂದಾಗಬೇಕು, ಸಮ್ಮೇಳನ ಅದನ್ನು ಎತ್ತಿ ಹಿಡಿಬೇಕು, ಆಮೇಲೆ 4 ಜನ ಅದನ್ನು ಅನುಮೋದಿಸಬೇಕು ಅಷ್ಟೇ. ಈ ಹಿಂದಿನ ಸಮ್ಮೇಳನಗಳು ಹಕ್ಕೋತ್ತಾಯನ ಸರ್ಕಾರಕ್ಕೆ ಕೆಲವೊಂದಿಷ್ಟು ಸಲಹೆಗಳನ್ನು ಮೂಲಕ ಹಕ್ಕೋತ್ತಾಯನ ಮಾಡಿದ್ವು, ಆ ಬೇಡಿಕೆಗಳ ಥರನ ಈ ಸಮ್ಮೇಳನ ಆಗುತ್ತಾ ಅಂತ ಆತರಲ್ಲ ನನ್ನ ನಂತರ. ಯಾಕೆಂದರೆ ನಾನು ಓದಿದ ಎಲ್ಲ ಸಮ್ಮೇಳನಾಧ್ಯಕ್ಷ ಭಾಷಣಗಳಲ್ಲಿ 1920 ಅದನ್ನೇ ಆಡಿದ್ದೇ ಆಡ್ಕೊಂಡು ಬಂದಿದ್ದೇವೆ. ಓಕೆ, ಈ ಬಗ್ಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಸಮ್ಮೇಳನಾಧ್ಯಕ್ಷರಂತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಹಾವೇರಿಯಿಂದ ಪ್ರಶಾಂತ್ ಮೇಲೆ ಬಿ ಟಿವಿ.